ತರೀಕೆರೆ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಲಕ್ಕೋಳಿ ಹೋಬಳಿಯ ಭಾವಿಕೆರೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭದ್ರಾಶಾಲೆಯ ಪುನರ್ವಸತಿ ಕಾರ್ಯಕರ್ತರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಾಗೂ 1960ಕ್ಕಿಂತಲೂ ಹಿಂದಿನ ಬಗರ್ಕುಂ ಅಡಿ ಮಂಜೂರಾತಿ ಪಡೆದಿರುವ ರೈತರುಗಳಿಗೆ ಮೇಲೆ 2017-18 ಮತ್ತು 2018-19 ಸಾಲಿನಲ್ಲಿ ಅನಗತ್ಯವಾಗಿ ಭೂ ಕಬಳಿಕೆ ಪ್ರಕರಣವನ್ನು ದಾಖಲಿಸಿರುತ್ತದೆ. ಪ್ರಸ್ತುತ ರೈತರಿಗೆ ನೋಟಿಸ್ ನೀಡಿ ಒಕ್ಕಲೆ ಬರೆಸದಂತೆ ಆದೇಶ ಮಾಡಿರುತ್ತಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಆ ಭಾಗದ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ನಾನು ಕಂದಾಯ ಸಚಿವರಲ್ಲಿ ಕೇಳಿಸ್ಕೊಳ್ತಿದ್ದೇನೆ. ಓಕೆ ಅಧ್ಯಕ್ಷರೇ, ಇದು ಹಿಂದೆ ಒಂದು ಒತ್ತುವರಿದಾರರ ಕೇಸಲ್ಲೂ ಕೂಡ ನ್ಯಾಯಾಲಯದ ಮುಂದೆ ಹೋಗಿತ್ತು. ನಾವು ಮಂಜೂರಿದಾರರ ಪರವಾಗಿನೇ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ ಕಂದಾಯ ಇಲಾಖೆ ವತಿಯಿಂದ. ಸೊ ಹಾಗಾಗಿ ಕಂದಾಯ ಇಲಾಖೆ ವತಿಯಿಂದ ಅಲ್ಲಿ ಇರುವಂಥ ಸಾಗುವಳಿದಾರರಿಗೆ ನಮ್ಮ ಕಡೆಯಿಂದ ಯಾವುದೂ ತೊಂದರೆ ಇಲ್ಲ. ಸಮಸ್ಯೆ ಆಗಿರುವಂಥದ್ದು ಇದು, ಅಲ್ಲಿ ಸ್ಥಳೀಯ ಅರಣ್ಯ ಅಧಿಕಾರಿಗಳು ಇದು ಅರಣ್ಯ ಜಮೀನು ಅಂತೇಳಿ ಅವರು ಸುಮಾರು 139 ಒತ್ತುವರಿದಾರರ ಮೇಲೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಈಗ ಅರಣ್ಯ ಇಲಾಖೆಯವರು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇದು ಅವರು ತಮಗೆ ಗೊತ್ತಿದೆ ಅಧ್ಯಕ್ಷರೇ, ಇದು ರಾಜ್ಯದಲ್ಲಿ ಸುಮಾರು ಕಡೆ ಈ ಥರ ಅರಣ್ಯ ಇಲಾಖೆಯವರು ಇದು ನಮ್ಮ ಜಾಗ ಅಂತೇಳಿ ಅವರು ಅದರ ಮೇಲೆ ನೋಟಿಸ್ ಜಾರಿ ಮಾಡಿರುವಂಥದ್ದು ಸಾವಿರಾರು ಪ್ರಕರಣಗಳು ಇದ್ದಾವೆ. ಇದು ಸಹ ಆ ರೀತಿಯ ಪ್ರಕರಣ. ನಾನು ಸದಸ್ಯರಿಗೆ ಇಷ್ಟೇ ಮನವರಿಕೆ ಮಾಡುವಂಥದ್ದು, ಅರಣ್ಯ ಇಲಾಖೆಯವರೆಗೂ ನಾನು ಈ ಪ್ರಕರಣವನ್ನು ಕಳಿಸ್ಕೊಡ್ತೇನೆ. ನನಗಿರೋ ಮಾಹಿತಿ ಪ್ರಕಾರ ನಮ್ಮ ಇಲಾಖೆ ಕಡೆಯಿಂದ ಯಾವುದೂ ಸಮಸ್ಯೆ ಆಗಿಲ್ಲ. ನಾವು ನೋಟಿಸು ಕೊಟ್ಟಿಲ್ಲ, ನಾವು ಒಕ್ಕಲೆಬ್ಬಿಸುವಂಥ ಪ್ರಯತ್ನನೂ ನಾವು ಮಾಡ್ತಾ ಇಲ್ಲ. ಹಾಗಂತೇಳಿ ಅವ್ರು ಕೇಳ್ಬೋದು, ನೀವು ಸರ್ಕಾರದಲ್ಲಿ ನೀವು ಮಾತಾಡಿ ಅಂತ. ಖಂಡಿತ ನಾನು ಅರಣ್ಯ ಸಚಿವರ ಜೊತೆಗೆ ಮಾತಾಡ್ತೇನೆ. ಇದಕ್ಕೆ ಅವ್ರದ್ದು ಅರಣ್ಯ ಇಲಾಖೆಯವ್ರದ್ದು ದಾಖಲೆ ಏನಿದೆ ಅಂತ ಪರಿಶೀಲನೆ ಮಾಡ್ತೇವೆ. ತಮಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ನ ರೂಲಿಂಗ್ಸ್ ಪ್ರಕಾರವಾಗಿ ಅರಣ್ಯ ಇಲಾಖೆಗೆ ವಿಶೇಷವಾದಂಥ ಈ ಥರ ಇದೆಲ್ಲ ಇದೆ. ಸೊ ಹಾಗಾಗಿ ಅವ್ರ ಜೊತೆಗೂ ನಾನು ಮಾತಾಡ್ತೇನೆ ಅಧ್ಯಕ್ಷ. ಅಲ್ಲ ಆಯ್ತು, ಉತ್ತರ ಕೊಟ್ಟಿದಾರಲ್ಲ, ಏನ್ ಹೇಳ್ತೀನಿ ಇದು ಅಧ್ಯಕ್ಷ ತುಂಬಾ ಅವ್ರು ಕೆಚ್ಚರಿಗೆ ಹೋದ ಎಲ್ಲ ಕ್ಲಾರಿಫಿಕೇಶನ್ ಕೊಡ್ತಾರೆ, ಮಾತಾಡಬಹುದು. ಅಲ್ಲ, ಭದ್ರಾ ಡ್ಯಾಮ್ ಮುಳುಗಡೆ ಮುಗಿಸ್ಬೇಕಲ್ಲ. ಅಲ್ಲ, ಒಂದ್ ನಿಮಿಷ, ಒಂದೇ ನಿಮಿಷ. ಭದ್ರಾ ಡ್ಯಾಮ್ ಮುಳುಗಡೆ ಆದವರಿಗೆ ಕೊಟ್ಟಂತ ಜಮೀನು ಮತ್ತು ಸ್ವತಂತ್ರ 1960 ಮಂಜೂರಾಗಿದೆ, ಆ ಜಮೀನುಗಳು ಇವತ್ತು ಬಗರುಕಮ್ ಅಂತ ಭೂಕ ಬಳಕೆ ಕೇಸ್ ಹಾಕಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟಿರತಕ್ಕಂತ ಜಾಗ. ಓಕೆ, 65 ಕೊಟ್ಟಿರೋದು. ಬೆಂಗಳೂರಿಗೆ ಬರ್ಬೇಕು, ಕೋರ್ಟಲ್ಲಿ ಬೇಲ್ ತಗೋಬೇಕು. ಅರಣ್ಯ ಇಲಾಖೆ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಪ್ರಕರಣಗಳ ಬಗ್ಗೆ ಹೆಚ್ಚಿನ ಬೆಳಕಿಸಲ್ಲಿ. ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ನಿಮ್ಮ ಮೂಲಕ ಸರ್ಕಾರವನ್ನು ಕೇಳ್ಕೊಳ್ತಿದ್ದೀನಿ ಮಾನ್ಯ ಅಧ್ಯಕ್ಷರೇ.